ಪ್ರಾದೇಶಿಕ ಸಮಾಚಾರಕ್ಕೆ ಸ್ವಾಗತ. ನಾನು ಸುಚಿತ್ರ. ಈಗ ಹೆಡ್ಲೈನ್ಸ್. ನಾಗಮಂಗಲದಲ್ಲಿ ಕೊಟ್ಟಿಗೆ ಮನೆಗೆ ಆಕಸ್ಮಿಕ ಬೆಂಕಿ, ಅವಘಡದಿಂದ ಹಸು ಕರು ಸಜೀವ ದಹನ, ಕಿಡಿಗೇಡಿಗಳ ಅಜಾಗರೂಕತೆಯಿಂದ ತಗುಲಿದ ಅಗ್ನಿ. ಚಣಚಣದಲ್ಲೇ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಮತಯಾಚನೆ, ಮತ್ತೊಂದು ಬಾರಿ ಮೋದಿಯನ್ನ ಪ್ರಧಾನಿಯಾಗಿಸಲು ನನ್ನನ್ನು ಗೆಲ್ಲಿಸಿ, ನಾನು ಸುಳ್ಳವನ್ನೆಲ್ಲ ಕೆಲಸ ಮಾಡಿ ತೋರಿಸುವವನು. ನೀರಿನ ಸಮಸ್ಯೆ ಬಗೆಹರಿಸದಿದ್ರೆ ಚುನಾವಣೆ ಬಹಿಷ್ಕಾರ ಎಚ್ಚರಿಕೆ, ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಗ್ರಾಮಸ್ಥರ ಪ್ರತಿಭಟನೆ, ಕೋಟಿ ಕೊಟ್ಟರು ಸಿಕ್ಕಿಲ್ಲ ಪರಿಹಾರ. ರಾಮನಗರದಲ್ಲಿ ದೇವಸ್ಥಾನದ ಹುಂಡಿ ಕಳ್ಳತನ, ಬಾಗಿಲು ಮುರಿದು ಒಳಗೆ ನುಗ್ಗಿದ ಕದೀಮರು, ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡೆದ ಪೊಲೀಸರು. ಐಟಿ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ, ರಾಷ್ಟ್ರಪತಿಗಳಿಗೆ ದಿನೇಶ್ ಗುಂಡೂರಾವ್ ಪತ್ರ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ. ವಿಷಪೂರಿತ ಕಾಯಿ ತಿಂದು 30 ಹೆಚ್ಚು ಮೇಕೆ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಎರೇನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದ ಮೇಕೆಗಳು, ಸುಮಾರು 1,00,000 ಅಧಿಕ ಮೌಲ್ಯದ ಮೇಕೆಗಳು ನಷ್ಟವಾಗಿದೆ. ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತ ಸಭೆಯಲ್ಲಿ ಹಾಸನ ಲೋಕಸಭೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ರೇವಣ್ಣನವರು, ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಕಾರ್ಯಕರ್ತ ಸಭೆಯಲ್ಲಿ ಪಾಲ್ಗೊಂಡು ಅಭ್ಯರ್ಥಿ ಪರ ಮತ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ವಿರುದ್ದ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಜಾತ್ಯತೀತ ನಿಲುವಿನ ಆಧಾರದ ಮೇಲೆ ಒಂದು ಕೋಮುವಾದಿ ಪಕ್ಷ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಬಾರದು ಅಂತ ಉದ್ದೇಶ ಇಟ್ಟುಕೊಂಡು ಈ ಹೊಂದಾಣಿಕೆ ಮಾಡಿಕೊಳ್ಳುವುದರ ಮೂಲಕ ಯುಪಿಎಯನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಇದರಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಸಕ್ರಿಯವಾಗಿ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಹೊಂದಾಣಿಕೆಯಲ್ಲಿ ಹಾಸನ ಲೋಕಸಭೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ಪಕ್ಷ ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಬದ್ಧ ಅನ್ನೋದು ಮಾತು ಶಿವರಾಮ್ ಅವರು ಹೇಳಿದ್ರು. ಆ ದೊಡ್ಡತನದ ಮಾತನ್ನು ನಾವೆಂದೂ ಮರೆಯೋಕ್ಕಾಗಲ್ಲ. ಮೊನ್ನೆ ಅವ್ರ ಮನೆಗೆ ಹೋದಾಗ ಒಂದು ಮಾತು ಹೇಳಿದ್ರು, ಈಗ ನಾನು ಯಾವುದೇ ವಿಷಯ ಮಾತಾಡಲ್ಲ, ಪಕ್ಷ ಆದೇಶ ಕೊಟ್ಟಿದೆ ಅದಕ್ಕೆ ನಾನು ಬದ್ಧ, ಅದನ್ನು ಬಾಕಿ ವಿಷಯ ನಿಮಗೆ ಬಿಡ್ತೀನಿ, ಆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ಅವ್ರ ಮಾತು ನನಗೆ ಹೇಳಿದೆ. ಅದನ್ನು ನಾನು ಇವತ್ತೊಂದು ಮಾತು ಹೇಳೋಗ್ತೇನೆ. ಇದು ದೇವ್ರ ಸಭೆ. ಈಗ ನಾನು ಹೇಳೋದಕ್ಕಿಂತ ಮುಂಚೆನೇ ಶಿವಲಿಂಗೇ ಉಡೋದಕ್ಕೆ ಕ್ಲಿಯರ್ ಕಟ್ ಮಾಡಿದ್ದೇನೆ. ನಾನೇ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಬೇಕು ಅಂತ ಹೇಳಿದ್ಮೇಲೆ ಅಲ್ಲಿ ಮುಗೀತಲ್ಲ. ನನಗೆ ಸಿದ್ದರಾಮಯ್ಯವರು ಇವತ್ತೆಲ್ಲ ನಮ್ಮ ಪಕ್ಷದಲ್ಲಿದ್ದಾರು, ನಮ್ಮ ನಾಯಕರು ಪರಮೇಶ್ವರರಿರ್ಬೋದು, ಸಿದ್ದರಾಮಯ್ಯರಿರ್ಬೋದು ಮತ್ತು ಶಿವರಾಮಯ್ಯವರು ಎಲ್ಲ, ನಾ ಇವತ್ತು ಒಂದೇ ಉದ್ದೇಶ ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋ ಒಂದು ಭಾವನೆ. ಎರಡೂ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ನಮ್ಮ ಪಕ್ಷ JDS, ಕಾಲಕ್ರಮೇಣ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯತೆ ಹೆಚ್ಚಾದಂತೆ ಕಾಂಗ್ರೆಸ್ಸಿನ ಒಂದು ಭಾವನಾತ್ಮಕವಾದಂಥ ಕುಸಿತ ಕಡಿಮೆ ಆಗಿ ಹೆಚ್ಚಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ BJP ಹೊರಗಿಡಬೇಕು, ಈ BJP ಅಂತ
ಒಂದು ಕೋಮುವಾದಿ ಪಕ್ಷ ಸೈದ್ಧಾಂತಿಕ ಸಿದ್ಧಾಂತದ ನೆಲೆ ಇಲ್ಲದೆ ಇರತಕ್ಕಂತ ಈ ದೇಶದ ಭವಿಷ್ಯದ ಸರ್ವ ಜನಾಂಗದ ಚಿಂತನೆ ಇಲ್ದಿರ್ತಕ್ಕಂತ ಒಂದು ಪಕ್ಷದ ನೆಲೆಗಟ್ಟಿನಲ್ಲಿ ಈ ದೇಶ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಸಂಘಟಿತರಾಗಿ ಈ ಒಂದು ಪಕ್ಷವನ್ನ ದೂರ ಸರಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಆಗಿರ್ತ. ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಕೊಟ್ಟಿಗೆಯಲ್ಲಿ ಹಸು ಮತ್ತು ಕರು ಸಜೀವ ದಹನವಾಗಿರುವ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕೆಎಚ್ ಭುವನಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಗುರುವಾರ ರಾತ್ರಿ ಯಾರೋ ಕಿಡಿಗೇಡಿಗಳ ಅಜಾಗರೂಕತೆಯ ದುಷ್ಕೃತ್ಯಕ್ಕೆ ತಗುಲಿದ ಬೆಂಕಿಯ ನಾಲಿಗೆಗೆ ಕೆಲವೇ ನಿಮಿಷಗಳಲ್ಲಿ ತೀವ್ರವಾಗಿ ಕೊಟ್ಟಿಗೆಯಲ್ಲಿದ್ದ ಎಸ್ ಪುಟ್ಟೇಗೌಡ ಎಂಬ ರೈತನ ಹಸು ಕರುಗಳು ಸಜೀವವಾಗಿ ದಹನವಾದ ಜೊತೆಗೆ ಪಿವಿಸಿ ಪೈಪ್ ರೋಲ್ ಹಾಗೂ ಹೀರೋ ಹೋಂಡಾ ಮೋಟಾರ್ ಬೈಕ್ ಸುಟ್ಟು ಹೋಗಿದೆ. ಇನ್ನು ಸ್ಥಳೀಯರ ಬೆಂಕಿ ಹಾರಿಸುವ ಪ್ರಯತ್ನ ಫಲಿಸಲಿಲ್ಲ. ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸುವ ವೇಳೆಗೆ ಕೊಟ್ಟಿಗೆಯ ಜೊತೆಗೆ ಹಸು ಕರು ಮೋಟಾರ್ ಬೈಕ್ ಸೇರದಂತೆ ಈ ಎಲ್ಲ ಅವಘಡಗಳು ಸಂಪೂರ್ಣ ಮುಗಿದು ಹೋಗಿತ್ತು. ಇದರಿಂದ 2-4 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ನಷ್ಟವಾಗಿದೆ ಎಂಬುದು ರಾಸುಗಳನ್ನು ಕಳೆದುಕೊಂಡ ಪುಟ್ಟೇಗೌಡರ ಅಳಲಾಗಿದೆ. ಇನ್ನು ವಿಷಯ ತಿಳಿದು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾತ್ರಿ 1:30 ಟೈಮ್ನಲ್ಲಿ ಆಕಸ್ಮಿಕವಾಗಿ ನನ್ನ ಶೆಡ್ಡಿಗೆ ಬೆಂಕಿ ಬಿದ್ದಿದ್ದು. ಒಂದು ಸೀಮೆ ಹಸು, ಒಂದು ನಾಟಿ ಎಮ್ಮೆ, ಒಂದು ನಾಟಿ ವಾತ, 35 ಪೈಪ್ಗಳು, 1000 ಕಾಯಿ, ಒಂದು ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಸ್ಕೂಟ್ರು, ಇಷ್ಟು ಕೂಡ ರಾತ್ರಿ ಅನಾಹುತಕ್ಕೆ ಇದಾಗಿದೆ. ಅಂದಾಜು 1.5 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ. ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಮನವಿ ಬರ್ತಾರೆ. ನಾನು ರಾತ್ರಿ ಮನೆಗಿದ್ದಾಗ ಮನೆ ಇನ್ನೂ ಪಕ್ಕದ ನಾನು ಇರೋ ಮನೆ ವಾಸ ಮನೆಗೆ ಬೆಂಕಿ ಮತ್ತು ಹೊಗೆ ತುಂಬಿಕೊಂಡಾಗ ಎಚ್ಚರ ಆಯಿತು, ಇದೇ ಹಿಂಗಾಗಿದೆ ಅಂತ. ಹಾಗಂತ ಎದ್ದು ಬಂದು ನೋಡೋದಕ್ಕೆ ಅಷ್ಟೊತ್ತಿಗೆ ಅಲ್ಲೇ ಅರ್ಧಕ್ಕೆ ಇಟ್ಟು ಹೊತ್ಕೊಂಡ್ಬಿಟ್ಟು ಕೊತ್ಕೊಂಡಿತ್ತು. ಅದಾದ ನಂತರ ಕುಯ್ಕೊಂಡ ಮೇಲೆ ಇದ್ದಂಥ ಪಕ್ಕದಂಥ ದನ ಮೇಲೆ ಕೂದು ಓಡಿಸಿದೆ. ಅದಾದ ಎಲ್ಲ ಗ್ರಾಮಸ್ಥರು ಬಂದು ಇದ್ದಂಥ ಬೋರ್ ಟ್ಯಾಂಕಿ ನೀರಿದ್ದ ಹಾಕಿ ಇದು ಮಾಡಿದ್ರು, ಹೋಗ್ಸಿದ್ರು. ನಾಮಪತ್ರ ಹಿಂಪಡೆಯಲು ಅಂತಿಮ ದಿನವಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಗಳು ಆದಂತಹ ಕ್ಯಾಪ್ಟನ್ ಕೆ ರಾಜೇಂದ್ರ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಅಂತಿಮವಾಗಿ ಕಣದಲ್ಲಿ 15 ಅಭ್ಯರ್ಥಿಗಳಿದ್ದು ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್, ಬಿಜೆಪಿ ಅಭ್ಯರ್ಥಿಯಾಗಿ ಅಶ್ವಥ್ ನಾರಾಯಣ್ ಕಣದಲ್ಲಿದ್ದಾರೆ. ಮೊದಲನೇ ಹಂತದ ಚುನಾವಣೆ 18 ಏಪ್ರಿಲ್ ನಡೆಯಲಿದ್ದು ಶಾಂತಿಯುತ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗೆ ಚುನಾವಣಾ ಕಣದಿಂದ 3 ಪಕ್ಷೇತರ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರಿದಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ನಾಮಪತ್ರ ಅಂತಿಮವಾಗಿದೆ, ಅಂದರೆ ನಾಮಪತ್ರ ಸಲ್ಲಿಸಿ ಸ್ಕ್ರೂಟಿನಿ ಮಾಡಿ ಆ ಸ್ಕ್ರೂಟಿನಿ ಆದ ನಂತರದಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದಾರೆ ಅವರು ವಾಪಸ್ ತಗೊಳ್ಳೋಕ್ಕೆ ಇವತ್ತು 3 ಗಂಟೆ ಕೊನೆಯ ಸಮಯ ಆಗಿತ್ತು. 21 ಜನ ಅಭ್ಯರ್ಥಿಗಳು ನಾಮಪತ್ರದಲ್ಲಿ ಸಲ್ಲಿಸಿದ ನಂತರದಲ್ಲಿ ಅರ್ಹರಾಗಿದ್ದರು. ಅದರಲ್ಲಿ ಈಗ ಕಣದಲ್ಲಿ ಉಳಿದಿರ್ತಕ್ಕಂಥವ್ರು 15 ಜನ. 15 ಜನದ ಪಟ್ಟಿ ತಮಗೆ ಕೊಡ್ತೇನೆ. ಅವರು 15 ಜನ ಈ 22-23 ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಕಂಟೆಸ್ಟ್ ಮಾಡ್ತಾರೆ. ಇದು ಹೊರತುಪಡಿಸಿ ನಿಮಗೆ ಜನರಲ್ಲಾಗಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಹಿಂದೆನೂ ಹಂಚಿಕೊಂಡಿದ್ದೇವೆ, ಈ ಸತಿನೂ ಹಂಚಿಕೊಳ್ತಾ ಇದ್ದೇವೆ. ಟೋಟಲ್ ಮತಗಟ್ಟೆಗಳ ಸಂಖ್ಯೆ ನಮ್ಮ ಎಂಟೈರ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ 2672. ಹಿಂದೆ ಏನಾಗಿತ್ತು, ನಮ್ಮ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಮಾಡಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದರು ಹೋದ ಸತಿ ಎಲ್ಲ. ಈ ಸತಿ ಸರ್ವಕಾಲದಲ್ಲೇ ಎಲ್ಲ ದೇಶದಾದ್ಯಂತ ಎಲೆಕ್ಷನ್ ಇರತಕ್ಕಂಥ ನಿಟ್ಟಿನಲ್ಲಿ ಯಾವುದು 1600-500 ಮೇಲ್ಗಡೆ ಇದೆ ಅದಕ್ಕೆ ಮಾತ್ರ ಕೊಡಿಸಿ ಅಂತ ಹೇಳ್ಬೋದು, ಮುಂದೆ ಹೇಳ್ತಾರೆ ಅನಿಸುತ್ತೆ. ನಾವು ರೆಡಿ ಇದ್ದೇವೆ, ಬಟ್ ನಮ್ಮಲ್ಲಿ ಅವಶ್ಯಕತೆ ಇಲ್ಲ. ಅಷ್ಟೊಂದು ಇರತಕ್ಕಂಥ ಮತಗಟ್ಟೆಗಳು ತುಂಬ ಕಡಿಮೆ. ನಾಮ ಬಿಸಿಲ ನಾಡು ರಾಯಚೂರಿನಲ್ಲಿ ಬಿಸಿಲಿನ ಜೊತೆಗೆ ಲೋಕಸಭೆ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿವಿ ನಾಯಕ್ ತಮ್ಮ ಉಮೇದುವಾರಿಕೆಯನ್ನ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿವಿ ನಾಯಕ್ ಮನೆಯಿಂದ 100 ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯವರೆಗೂ ಬೈಕ್ ರ್ಯಾಲಿಯನ್ನ ನಡೆಸಿದ್ದಾರೆ. ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಿದ್ದಾರೆ. ಬಳಿಕ ಕಾಂಗ್ರೆಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೂ ಸುಮಾರು 1.5 ಕಿಲೋಮೀಟರ್ ದೂರ ಉರಿ ಬಿಸಿಲಿನಲ್ಲಿ 100 ಕಾರ್ಯಕರ್ತರು, ಕಾಂಗ್ರೆಸ್ ಜೆಡಿಎಸ್ ಮುಖಂಡರು, ಕಾಂಗ್ರೆಸ್ನ ಶಾಸಕರು, ಜೆಡಿಎಸ್ನ ಶಾಸಕರು ಹಾಗೂ ಮಾಜಿ ಶಾಸಕರ ಜೊತೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಚುನಾವಣಾ ಅಧಿಕಾರಿ ಶರತ್ ಬಿ ಅವರಿಗೆ ಬಿವಿ ನಾಯಕ್ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ.
ನಂತರ ಮಾತನಾಡಿದ ಬಿಬಿ ನಾಯಕ್, ಕಳೆದ ಬಾರಿ ಮೋದಿ ಹವಾ ಜೋರಾಗಿದ್ರು, ನಾನು ಗೆದ್ದಿದ್ದೇನೆ. ಈ ಬಾರಿ ಕಾಂಗ್ರೆಸ್ ಜೆಡಿಎಸ್ ಇಬ್ಬರು ಒಂದಾಗಿ ಚುನಾವಣೆಯನ್ನ ಎದುರಿಸುತ್ತೇವೆ, ಗೆಲುವು ನಮ್ಮದಾಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚಡಚಣ ಪಟ್ಟಣದ ಅಗಸಿ ಬಳಿಯ ಚೌಡೇಶ್ವರಿ ಮಂಗಲ ಕಾರ್ಯಾಲಯದಲ್ಲಿ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಸಭೆ ನಡೆಸಿ ಪಟ್ಟಣದಲ್ಲಿ ಮತಯಾಚನೆಯನ್ನ ನಡೆಸಿದ್ದಾರೆ. ಮತಯಾಚನೆಯಲ್ಲಿ ಮಾತನಾಡಿದ ಅವರು, ಮತ್ತೊಂದು ಬಾರಿ ಮೋದಿಯನ್ನ ಪ್ರಧಾನಿಯನ್ನಾಗಿಸಲು ನನ್ನನ್ನ ಗೆಲ್ಲಿಸಿ, ನಾನು ಸುಳ್ಳು ಹೇಳುವವನಲ್ಲ, ಕೆಲಸ ಮಾಡಿ ತೋರಿಸುವವನು. ಇನ್ನು ನಿಮಗೆ ಇಷ್ಟವಿದ್ದರೆ ಓಟ್ ಹಾಕಿ, ಇಲ್ಲವಾದರೆ ಬೇಡ, ಆದರೆ ಒಳ್ಳೆಯ ವ್ಯಕ್ತಿಯನ್ನ ನೋಡಿ ಓಟ್ ಹಾಕಿ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಆಯಿ ಮುತ್ಯಾನ ಅಪ್ಪನ ಕೈಯಾಗ ದೇಶ ಕೊಟ್ಟರೆ ಕೆಲಸ ಮಾಡುವುದು ನೆನಪಾಗಲಿಲ್ಲ ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಮತ್ತು ಸೂರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಚಿಕ್ಕಮಗಳೂರು ಇವರು ಜಂಟಿಯಾಗಿ ಸದಾಶಿವ ಶಾಸ್ತ್ರಿ ಸಭಾಂಗಣದಲ್ಲಿ ನಡೆಸಿದ ವಿಶ್ವರಂಗಭೂಮಿ ದಿನಾಚರಣೆಯನ್ನ ಸಂಸ್ಕೃತಿ ಚಿಂತಕ ಡಿಎಚ್ ನಟರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ರಂಗಭೂಮಿಯ ಅಳಿವು ಉಳಿವಿನ ಬಗ್ಗೆ ಪ್ರಾಧ್ಯಾಪಕ ಡಾಕ್ಟರ್ ಎಚ್ ಎಂ ಮಹೇಶ್ ಉಪನ್ಯಾಸವನ್ನ ನೀಡಿ ಮಾತನಾಡಿದ್ದಾರೆ. ಅಧ್ಯಕ್ಷತೆಯನ್ನ ಹಿರಿಯ ರಂಗಭೂಮಿ ಕಲಾವಿದ ಎಸಿ ಚಂದ್ರಪ್ಪ ವಹಿಸಿ ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯ ಶ್ರೇಷ್ಠ ರಂಗ ಕಲಾವಿದರಾದ ಎಎಸ್ ನಯನ, ಬಿಸಲೇಹಳ್ಳಿ ಸೋಮಶೇಖರ್, ಶೃಂಗೇರಿ ಸುಬ್ಬಣ್ಣ, ಇಪ್ಪ ಮಂಜುನಾಥ್ ಅವರನ್ನ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಅಜ್ಜಂಪುರ ಜಿ ಸೂರಿ ಪ್ರತಿಷ್ಠಾನದ ವತಿಯಿಂದ ಗೌರವಿಸಿ ಅಭಿನಂದಿಸಲಾಯಿತು. ಸ್ವದೇಶಿ ಉದ್ಯಮವನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪತಂಜಲಿ ಯೋಗಪೀಠದ ವತಿಯಿಂದ ಪತಂಜಲಿ ಪರಿಧಾನ ನಾಮಾಂಕಿತದ ವಿನೂತನ ಬಟ್ಟೆ ಮಳಿಗೆಯ ಉದ್ಘಾಟನೆಯನ್ನ ಏಪ್ರಿಲ್ 10 ನಗರದ ಓಯಾಸಿಸಿ ಮಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮಳಿಗೆಯ ಉದ್ಘಾಟನೆಯನ್ನ ಯೋಗಗುರು ಬಾಬಾ ರಾಮದೇವ ನೆರವೇರಿಸಲಿದ್ದಾರೆ ಅಂತ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಭಾರಿ ಬವರಲಾಲ ಆರ್ಯ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಸ್ವದೇಶಿ ಉತ್ಪನ್ನಗಳ ಸೇವೆಯನ್ನ ನೀಡುವ ಸದುದ್ದೇಶದಿಂದ ಪತಂಜಲಿ ಲೋಕಾರ್ಪಣೆಗೊಂಡು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಬಟ್ಟೆ ಮಳಿಗೆ ಪ್ರಾರಂಭಿಸಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ಪ್ರಸ್ತುತ ಮಾರುಕಟ್ಟೆಯ ದರಕ್ಕಿಂತ ಕಡಿಮೆ ದರದಲ್ಲಿ ಪತಂಜಲಿ ಉತ್ಪನ್ನಗಳು ಲಭ್ಯವಿದ್ದು, ಸಾರ್ವಜನಿಕರ ಆರೋಗ್ಯಕ್ಕೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಒಳ ಉಡುಪುಗಳನ್ನ ಮಾರುಕಟ್ಟೆಗೆ ಪತಂಜಲಿ ಪರಿಚಯಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಆರ್ಎಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಆನಂದ್ ಸಂಕೇಶ್ವರ್ ಅವರು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಒಂದು ಹೊಸ ಉದ್ಯಮಕ್ಕೆ ಕೈ ಹಾಕಿದ್ದಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇವತ್ತಿನ ಈ ಪತ್ರಿಕಾಗೋಷ್ಠಿ. ಪತಂಜಲಿ ಯೋಗಪೀಠ, ಪತಂಜಲಿ ಆಯುರ್ವೇದ, ಯೋಗ ಆಯುರ್ವೇದ ಸ್ವದೇಶಿ ಸೇವೆ ಕಳೆದ 23 ವರ್ಷದಿಂದ ಮಾಡ್ತಾ ಇದೆ. ಸುಮಾರು 100,000+ ಹೆಚ್ಚು ಯೋಗ ಕೇಂದ್ರಗಳು ಇವತ್ತು ರಾಷ್ಟ್ರದಲ್ಲಿ ಉಚಿತವಾಗಿ ಜನರಿಗೆ ಯೋಗದ ಒಂದು ಸೇವೆ ಮಾಡ್ತಾ ಇದೆ.
ಜೊತೆಗೆ ಆಯುರ್ವೇದದಲ್ಲಿ ಕೂಡ 5,500 ವೈದ್ಯರು, ಆಯುರ್ವೇದ ವೈದ್ಯರು ಯಾರಿಂದಲೇ ನಯ ಪೈಸಾ ಕೂಡ ಶುಲ್ಕ ಪಡೆಯದೆ ಉಚಿತವಾಗಿ ಜನರಿಗೆ ಆರೋಗ್ಯ ಸಲಹೆ ನೀಡುವಂತಹ ಕಾರ್ಯದಲ್ಲಿ ತೊಡಗಿದೆ. ನೀರು ಸಮಸ್ಯೆ ಬಗೆಹರಿಸದಿದ್ದರೆ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಸಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಮಾದನ ಹಿಪ್ಪರಗ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೊಡ್ಡ ಹೋಬಳಿ ಗ್ರಾಮ ಇದಾಗಿದ್ದು ನೀರಿನ ಸಮಸ್ಯೆ ಇಲ್ಲಿ ತೀವ್ರವಾಗಿದೆ. ಇದಕ್ಕಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸುತ್ತಾರೆ. ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಮುಂದಾಗಬೇಕು, ಇಲ್ಲದಿದ್ರೆ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಎಇ ಚಂದ್ರಕಾಂತ್ ಟ್ಯಾಂಕರ್ ಮೂಲಕ ನೀರು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಕೈಬಿಡಲಾಗಿದೆ. ಬೇಕೇ ಬೇಕ ನೀರು ಬೇಕಂದ್ರೆ ಕೈ ಮಾಡಿ ಕೈ ಮಾಡಿ ಹೇಳ್ತೀರ ಕೊಡ ಎತ್ತಿರಿ ಕೊಡ 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 ಕದೀಮರು ದೇವಸ್ಥಾನದ ಹುಂಡಿ ಹೊಡೆದು ಹಣ ಕಳ್ಳತನ ಮಾಡಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ಬೆಳಗಿನ ಜಾವ ಬಂದು ದುಷ್ಕರ್ಮಿಗಳು ದೇವಾಲಯದ ಬಾಗಿಲು ಮುರಿದು ಒಳಗೆ ನುಗ್ಗಿದ್ದಾರೆ. ಬಳಿಕ ಒಳಗೆ ಇದ್ದ ಹುಂಡಿಯನ್ನ ಹೊಡೆದು ಅದರಲ್ಲಿದ್ದ ಸುಮಾರು 50,000 ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಕಿಡಿಗೇಡಿಗಳ ಚಲನವಲನಗಳು ದೇವಾಲಯದಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿಂದೆಯೂ ಕೂಡ ಇದೇ ದೇವಾಲಯದಲ್ಲಿ ಹಣ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಸಿಸಿಟಿವಿ ದೃಶ್ಯಾವಳಿಯನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಟಿ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ, ಆದರೆ ತಮ್ಮ ಕಪ್ಪು ಹಣ ರಕ್ಷಣೆ ಮಾಡಿಕೊಳ್ಳಲು ರಾಷ್ಟ್ರಪತಿಗಳಿಗೆ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಜರೂರತ್ ಏನಿದೆ, ಯಾವ ಆಧಾರದ ಮೇಲೆ ಪತ್ರ ಬರೀತೀರಿ ಎಂದು ಪ್ರಶ್ನಿಸಿದ್ದಾರೆ. ಐಟಿ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಸ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಯಾವುದೇ ಶಾಸಕ ಸಚಿವರ ಮನೆ ಮೇಲೆ ದಾಳಿ ಮಾಡಿಲ್ಲ. ಇವರ ಮೇಲೆ ದಾಳಿ ಮಾಡಿದ್ದಕ್ಕೆ ನೀವು ಪ್ರತಿಭಟನೆಯನ್ನ ಮಾಡಿದ್ರೆ ನಿಮ್ಮ ಕಪ್ಪು ಹಣ ಅವರ ಮನೆಯಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಅವರನ್ನ ಯಾಕೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಯಾವುದೇ ಒಬ್ಬ ನೋಡಿ, ದಿನೇಶ್ ಗುಂಡೂರಾವ್ ಇವತ್ತಿನ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಅದು ನಾನು ಮೊನ್ನೆ ಒಂದ್ಸಲ ಹೇಳಿದ್ದೆ, ಮೊನ್ನೆ ಬೆಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಟಿ ನೋಡ್ಕೊತಾರ ಅಂತೇಳಿ. ನಾನು ಹೇಳ್ತೀನಿ, ಇವತ್ತು ರಾಷ್ಟ್ರಪತಿಯವರಿಗೆ ಪತ್ರ ಬರೆಯುವಂಥ ಜರೂರತ್ ಏನದು, ಯಾವ ಪ್ರಯೋಜನ ಒಳಗೆ ನೀವು ಬರಿತೀರಿ? ಐ ಟಿ ಸಂಸ್ಥೆ ಒಂದು ಇಂಡಿಪೆಂಡೆಂಟ್ ಆಟಾನಮಸ್ ಬಾಡಿ, ಇದರ ವಿರುದ್ಧ ನೀವು ಹೋರಾಟ ಮಾಡಕತ್ತೀರಿ? ಯಾಕಂದರೆ ನಿಮ್ಮ ಕಪ್ಪು ಹಣವನ್ನು ರಕ್ಷಣೆ ಮಾಡಿಸುವಾಗಿ ಇದು ಹೋರಾಟ. ಇವತ್ತು ಅವ್ರು ರೇಡ್ ಮಾಡಿದ್ದಲ್ಲಿ ಕಾಂಟ್ರಾಕ್ಟರ್ಸು ಇಂಜಿನಿಯರ್ಸ್ ಮೇಲೆ, ನಿಮ್ಮ ಯಾವುದೇ ಒಬ್ಬ ಮಿನಿಸ್ಟರ್ ಮೇಲೆ ಆಗಲಿ ಅಥವಾ ನಿಮ್ಮ ಯಾವುದೇ ಇಂಜಿನಿಯರ್ ಮೇಲೆ ಅಥವಾ ನಿಮ್ಮ ಯಾವುದೇ ಶಾಸಕರ ಮೇಲೆ ಅವ್ರಲ್ಲಿ ರೇಡ್ ಮಾಡಿಲ್ಲ. ಈ ಸುಖಾಸುಮ್ಮನೆ ಯಾಕೆ ಅಲಿಗೇಷನ್ ಮಾಡ್ತೀರಿ? ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊಂಟಿದ್ದೀರಿ? ಹಾಗಾದ್ರೆ ಆ ಕಾಂಟ್ರಾಕ್ಟರ್ಸನ್ನು ಮತ್ತು ಇಂಜಿನಿಯರ್ಸನ್ನು ನೀವು ರಕ್ಷಣೆ ಮಾಡ್ಲಿಕ್ಕೆ ಹೊಂಟ್ರೆ ಅವ್ರ ಪರವಾಗಿ ನೀವು ಹೋರಾಟ ಮಾಡೋದಾದರೆ ನಿಮ್ಮೆಲ್ಲ ಕಪ್ಪು ಹಣ ಅವ್ರ ಕಡೆ ಇದೆ ಅಂತ ನಾವು ತಿಳ್ಕೊಬೇಕಾಗ್ತದೆ, ಇಂಟರ್ಪ್ರಿಟೇಷನ್ ಮಾಡಬೇಕಾಗ್ತದೆ. ಅವ್ರ ರಕ್ಷಣೆ ಯಾಕೆ ಮಾಡಿಕೊಂಡಿದ್ದೀರಿ? ನಿಮ್ಮದೇನು ಅವ್ರ ಆತ್ಮೀಯ ಸಂಬಂಧ ಅಂತ ಯಾರೋ ಒಬ್ಬ ಮಿನಿಸ್ಟರ್ ಮೇಲೆ ಮಾಡಿದರೆ ಅಥವಾ ಅದೊಂದು ಪೊಲಿಟಿಕಲ್ ವೆಂಡೆಟ್ಟ ಅಂತ ಅನ್ಬೋದು. ಯಾವ ಮಿನಿಸ್ಟರ್ ಮೇಲೆ ಮಾಡಿಲ್ಲ, ಏನೂ ಇಲ್ಲ. ಹೀಗಾಗಿ ರಾಷ್ಟ್ರಪತಿಯವ್ರಿಗೆ ಪತ್ರ ಬರೆಯುವ ಮುಖಾಂತರ ಇದೊಂದು ಪಬ್ಲಿಸಿಟಿ ಗೇಮ್ ಮಾಡ್ತಾ ಇದ್ದಾರೆ, ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. ಇದರಿಂದ ಏನೋ ಜನ ಇದನ್ನೇನೋ ತಪ್ಪು ಭಾವನೆ ತಿಳ್ಕೊ ಪ್ರಶ್ನೆ ಇಲ್ಲ,
ಮತ್ತು ಜನರಿಗೆ ಮಿಸ್ಕನ್ಸೆಪ್ಷನ್ ಮಾಡ್ತಿರಲ್ಲ, ಅದು ಜನ ನಿಮಗೆ ಈ ಇಲೆಕ್ಷನ್ ತಕ್ಕದಾದಂತಹ ಪಾಠ ಕಲಿಸ್ತಾರ ನೋಡಿ. ರೈಲ್ವೆ ಭದ್ರತಾ ಪೊಲೀಸ್ ಸಿಬ್ಬಂದಿಯೊಬ್ಬರು ಮೋದಿ ಪರ ಪ್ರಚಾರದ ಚೌಕಿದಾರ ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಲಕ್ಷ್ಮಣ ಪಾಟೀಲ ಎಂಬುವರು ನೈಋತ್ಯ ರೈಲ್ವೆ ವಲಯದ ಭದ್ರತಾ ಪೊಲೀಸ್ ಇಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಮೋದಿ ಪರ ಪ್ರಚಾರದ ಚೌಕಿದಾರ ಹೆಸರನ್ನ ಬಳಸಿಕೊಂಡು ಪೋಸ್ಟ್ ಮಾಡಿರೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸರ್ಕಾರದ ನೌಕರರಾಗಿದ್ದರೂ ಕೂಡ ರಾಜಕೀಯ ಪಕ್ಷದ ಪರ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು, ತಮ್ಮ ಹೆಸರಿನೊಂದಿಗೆ ಲಕ್ಷ್ಮಣ ಪಾಟೀಲ ಚೌಕಿದಾರ ಎಂಬಂತ ಪೋಸ್ಟ್ ಈಗ ಚರ್ಚೆಗೆ ಗ್ರಾಸವಾಗಿದೆ. ಹನ್ನೊಂದು ತಿಂಗಳಿನಿಂದ ಬಾಕಿ ಇರುವ ವೇತನ ಪಾವತಿಸುವಂತೆ ಒತ್ತಾಯಿಸಿ ತುಂಗಭದ್ರಾ ನೀರಾವರಿ ಹಂಗಾಮಿ ಕಾರ್ಮಿಕರು ನೀರಾವರಿ ಇಲಾಖೆಯ ಉಪವಿಭಾಗೀಯ ಕಚೇರಿ ಮುಂದೆ ಧರಣಿ ನಡೆಸಿ ಕಚೇರಿಗೆ ಬೀಗ ಹಾಕಲು ಯತ್ನಿಸಿದ್ದಾರೆ. ಕಳೆದ 11 ತಿಂಗಳಿನಿಂದ ವೇತನ ನೀಡಲಾಗಿಲ್ಲ. ವೇತನವಿಲ್ಲದೆ ಕಾರ್ಮಿಕರು ಜೀವನ ನಡೆಸುವುದು ಕಷ್ಟವಾಗಿದೆ. ದಿನನಿತ್ಯದ ಖರ್ಚು ವೆಚ್ಚದ ಸಮಸ್ಯೆ ಎದುರಾಗಿದೆ. ವೇತನ ನೀಡದೆ ಇಲಾಖೆ ಒತ್ತಾಯಿಸ್ತಾ ಇದೆ ಎಂದು ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನಾವು ಒಂದು ವರ್ಷದಿಂದ ದುಡಿತಾ ಇರ್ತಕ್ಕಂಥ ಕಾರ್ಮಿಕರಿಗೆ ವೇತನ ಕೊಡ್ತಾ ಇಲ್ಲ. ಈಗ 11 ದಿವಸ ಆಯ್ತು ಇಲ್ಲಿ ವೇತನಕ್ಕಾಗಿ ನಾವು ಡಿವಿಜನ್ ವಿಭಾಗದ ಮುಂದೆ ಕುಂತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನೀರಾವರಿ ಅಧಿಕಾರಿ ಕೇಳಿದೆ ನಾವು ಕೊಡ್ತೀವಂತ ಲಿಖಿತ ರೂಪದಲ್ಲಿ ಕೊಟ್ಟರು, ಇನ್ನೂ ಇದುವರೆಗೂ ಇನ್ನೂ ವೇತನವನ್ನು ಪಾವತಿಸಿಲ್ಲ. ಅದಕ್ಕಾಗಿ ನಾವು ಇವತ್ತು ಉಪವಿಭಾಗವನ್ನು ಲಾಕೌಟ್ ಮಾಡೋಕ್ಕೆ ಮುಂದಾದಾಗ ಅಧಿಕಾರಿಗಳು ನಮಗೆ ಲಾಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಪೇಮೆಂಟ್ ಆಗಿಲ್ಲ. ಹಂಗಾಗಿ ನಾವು ಮಾರ್ಚ್ 10 ಡಿವಿಷನ್ ಆಫೀಸ್ ಮುಂದೆ ಧರಣಿ ಕುಂತಿದ್ದೀವಿ. ಅದಾದ ನಂತರ ಇವತ್ತಿಗೆ 11 ದಿವಸ ಆಯಿತು. 11 ದಿನಕ್ಕೆ ಶಿರವಾರ ಉಪವಿಭಾಗದಲ್ಲಿ ನಾವು ಧರಣಿ ಕುಂತಿದ್ದೀವಿ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೋ ಏನೇನೋ ಆಗಿಬಿಟ್ಟಿದ್ದಾರೆ ಅಂತ ಯತ್ನಾಳ್ ವಿರುದ್ಧ ರಮೇಶ್ ಜಿಗಜಿಣಗಿ ಟಾಂಗ್ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಯಾರ್ಯಾರ್ದು ಮಾತನ್ನ ಕೇಳ್ತಾ ಇದ್ದಾರೆ, ವೈಯಕ್ತಿಕವಾಗಿ ಯತ್ನಾಳ್ ಹತ್ತಿರ ಹೋಗಿ ಪ್ರಚಾರ ಮಾಡುವಂತೆ ಕೇಳುವುದಿಲ್ಲ. ಇನ್ನು ಯತ್ನಾಳ್ ಹಾಗೂ ನನ್ನ ವಿಚಾರ ದಯವಿಟ್ಟು ಇಲ್ಲಿಗೆ ಮುಗಿಸಿಬಿಡಿ. ಯಾವುದೇ ಕಾರಣಕ್ಕೂ ಯತ್ನಾಳ್ ನನ್ನ ವಿರೋಧ ಮಾಡಲ್ಲ. ಇನ್ನು ಯತ್ನಾಳ್ ನನ್ನ ಪರವಾಗಿ ಚುನಾವಣೆ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನ್ನ ವಿರೋಧ ಮಾಡೋದಿಲ್ಲ, ಒಳಗ ಅಂಡರ್ ಕರ್ ನೋಡಿ, ದಯವಿಟ್ಟು ಇದನ್ನ ಮುಗಿಸ್ಬಿಡಿ ಇಲ್ಲಿಗೆ. ಅದನ್ನ ನೋಡಿ ಪದೇ ನೋಡ್ರಿ ನೋಡ್ರಿ, ನಮಗೆ ನನಗಂತೂ ಸಂಪೂರ್ಣ ವಿಶ್ವಾಸದ ಯತ್ನಾಳ್ ಅವರು ನನ್ನ ಸ್ನೇಹಿತರು, ನಮ್ಮ ಜೊತೆ ಬಹಳ ದಿನ ಇದ್ದವರು, ಸಾಕಷ್ಟು ನನ್ನಿಂದ ಅವರಿಗೆ ಅನುಕೂಲ ಆಗ್ಯದ, ಅವರಿಂದ ನಮಗೂ ಅನುಕೂಲ ಆಗ್ಯದ. ಅವರು ಯಾವ ಕಾರಣಕ್ಕೂ ವಿಷಪೂರಿತ ಕಾಯಿ ತಿಂದು 30 ಹೆಚ್ಚು ಮೇಕೆ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಎರೇನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದ ಮೇಕೆಗಳು ಇದಾಗಿದ್ದು, ಸುಮಾರು 1,00,000 ಅಧಿಕ ಮೌಲ್ಯದ ಮೇಕೆಗಳು ನಷ್ಟವಾಗಿದೆ. ಕೂಲಿ ಮಾಡಿದಾರ, ಇದೇ ಉತ್ಪನ್ನ ಕೆಲಸ, ಇದೇ ಸಾಕಾಣಿಕೆ. ಇದರಲ್ಲಿ ಬಹಳ ಉತ್ಪನ್ನ ನಮಗೆ ಜೀವನ ಮಾಡಕ್ನು, ಹೆಂಡರು ಮಕ್ಕಳು ಜೀವನ ಮಾಡಕ್ನು ರೆಡಿ ಐತಿ. ನಮ್ಗೆ ಇದರಲ್ಲಿ ಬಹಳ ಒಬ್ರಿಗೆ ವ್ಯವಸ್ಥೆ ಮಾಡ ಕೈ ಮುಗಿ ಅಂತ ವ್ಯವಸ್ಥೆ ಇದ್ದಲ್ಲ, ಅನಿವಾರ್ಯ ಬಂದು ಏನೋ ತಿಂದು ಬಿಟ್ಬಿಟ್ಟನು. ಅವನಿಗೆ ಪರ್ಪೋಟು ಬಿಸಿಲು ವಾತಾವರಣ ಬಂದು ಜಾಸ್ತಿ ಆಗಿದ್ದಕ್ಕೋಸ್ಕರವಾಗಿ ಅಥವಾ ಇಲ್ಲಾಂದ್ರೆ ಇಷ್ಟೊಂದು ಸಹಾಯಕ ಪ್ರಾಬ್ಲಮ್ ಇರ್ತಿದ್ದಿಲ್ಲ, ಆ ಬಿಸಿಲು ವಾತಾವರಣಕ್ಕೋಸ್ಕರವಾಗಿ ಇಷ್ಟೊಂದು ಜಾಸ್ತಿ. ಹೈಡ್ರೋಜನ್ ಸೈನೈಡ್ ಪಾಯ್ಸನ್ ಆಗ್ಬಿಟ್ಟು 40 ಮೇಕೆಗಳು ಸತ್ತೋಗಿದ್ದಾವೆ. ಹೈಡ್ರೋಜನ್ ಸೈನೈಡ್ ಪಾಯ್ಸನ್ ಆಗಿದೆ ಅಂತ ವೆಟರ್ನರಿ ಡಾಕ್ಟರ್ ತಿಳಿಸಿದ್ದಾರೆ. ಮತ್ತೆ ಇನ್ನು ಕೆಲವೊಂದಕ್ಕೂ ಪಾಯ್ಸನ್ ಆಗಿದೆ, ಅದಕ್ಕೆ ಆಂಟಿಡೋಸ್ ಏನು ಬೇಕು ಅದು ಟ್ರೀಟ್ಮೆಂಟ್ ನಡೀತಾ ಇದೆ. ಇದನ್ನೆಲ್ಲ ಪ್ರೊಸೀಜರ್ ಪ್ರಕಾರ ಅವರು ಮಾಡಿ ಯಾವ ರೀತಿ ಪರಿಹಾರ ಕೊಡ್ಬೋದು ಕೊಡ್ಸೋದು.
ಫಾಡರ್ ಬ್ಯಾಂಕ್ ಆಲ್ರೆಡಿ ಇದೆ, ಎಂಟು ಕಡೆ ಇದೆ, 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 8 ಕಡೆ ಇದೆ ನಮ್ಮ ತಾಲೂಕಲ್ಲೆಲ್ಲ. ಬಂದ್ಬಿಟ್ಟು ಅಕೇಶಿಯಾ ಲೂಕೋಫ್ಲಿಯಾ ಅಂತ, ಅದು ಅಕೇಶಿಯಾ ಸ್ಪೀಶೀಸ್ ಅಂದ್ರೆ ಜಾಲಿ ಅಂತ ಏನಂತಾರೆ ಆಡು ಭಾಷೆಯಲ್ಲಿ, ಆ ಸ್ಪೀಶೀಸ್ ಒಂದು ತಳಿ ಅದು. ಸೊ ಅದ್ರ ಮೇನ್ ಕಂಟೆಂಟ್ ಆ ಗಿಡದಲ್ಲಿ ಇರ್ತಕ್ಕಂಥ ಕಂಟೆಂಟ್ ಹೈಡ್ರೋಜನ್ ಸೇನೇಡ್. ಸೊ ಅದ್ರ ಪಾಯ್ಸನಿಂಗ್ ಇಂದ ಇವೆಲ್ಲ ಮೇಕೆಗಳು ಡೆತ್ ಆಗಿರೋದು. ಆ ಹೈಡ್ರೋಜನ್ ಸೇನೇಡ್ ಬೇಗ ಪಾಯ್ಸನಿಂಗ್ ಶುರು ಮಾಡಿದ ದೇಹದಲ್ಲಿ, ಒಂದು ರಕ್ತಕ್ಕೆ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ 20 ನಿಮಿಷಗಳ ಅಂತರದಲ್ಲೇ ಪಾಯ್ಸನಿಂಗ್ ತುಂಬಾ ದೇಹ ತುಂಬಾ ಹಡ್ಕೊಳ್ತಾ ಹೋಗುತ್ತೆ. ಸೊ ಹಡ್ಕೊಂಡ ತಕ್ಷಣ ಸತ್ತೋಗ್ಲಿಕ್ಕೆ ಶುರು ಆಗ್ತಾ ಹೋಗ್ತವೆ. ಸೊ ನಾವು ಬಂದಾಗ ಒಂದು 20ಕ್ಕಿಂತ ಹೆಚ್ಚು ಸೀರಿಯಸ್ ಇತ್ತು. ಸೊ ಎಲ್ಲವಕ್ಕೂ ಆಂಟಿಡೋಟು ಅಟ್ರೋಪಿನ್ ಸಲ್ಫೇಟ್ ಮತ್ತೆ ನಾವು ಬಂದ್ಬಿಟ್ಟು ಡೆಕ್ಸಾಮೆಥಾಸಿನ್ ಕೊಟ್ಟಿದೀವಿ, ಐವಿ ಫ್ಲೂಯಿಡ್ಸ್ ಕೊಟ್ಟು ಮತ್ತೆ ಫ್ಲೂಯಿಡ್ಸ್ ಶುರು ಮಾಡಿದೀವಿ. ಸೊ ನಮ್ಮ ಪ್ರಯತ್ನ ಪಟ್ಬಿಟ್ಟು ಇನ್ನೂ ಬದುಕಿರೋಣ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ. ಯಾಕೆ